ಸೊ ಈಗ ಮತ್ತೆ ಮಕ್ಕಳಿಗೆಲ್ಲ ಹೇಳಿದ್ದೀನಿ ನಾನು ಮೊನ್ನೆಲ್ಲ ಹೇಳಿದೆ ಸ್ವಲ್ಪ ಮತ್ತೆ ವಾಪಸ್ ನನ್ನ ಲೋಕಕ್ಕೆ ಹೋಗ್ಬೇಕು, ಪ್ರೇಮ ಲೋಕಕ್ಕೆ ಹೋಗ್ಬೇಕು ನಾನು. ಸ್ವಲ್ಪ ಹಾರಾಡ್ಬೇಕಾದ್ರೆ ಈ ಮಕ್ಕಳು ಹೆಂಡತಿ ಇವೆಲ್ಲ ಇದ್ಬಾರ್ದು. ಸೊ ಐ ಆಮ್ 16 ನೌ, ಸಿಂಗಲ್, ಇಟ್ಸ್ ಅನ್ ಅದರ್ ಬಿಗಿನಿಂಗ್. ವಾಹ್, ಅನದರ್ ಬಿಗಿನಿಂಗ್. ಐ ಲೈಕ್ ಮೈ ಫ್ಯಾಮಿಲಿ ಟು ಗೆಟ್ ಬ್ಯಾಕ್ ಇನ್ ದ ಗ್ರೋ ಆಫ್ ಅರೌಂಡ್. ಬಟ್ ಕರೆಕ್ಟ್, ಎಲ್ಲ ಕನೆಕ್ಷನ್ಸ್ನ ಬ್ರೇಕ್ ಮಾಡಲಿ, ಬ್ರೇಕ್ ಮಾಡಿ ಕನೆಕ್ಷನ್ಸ್ನ ಜಾಸ್ತಿ ಮಾಡೋದಕ್ಕೆ ಮತ್ತೆ ಕ್ರೇಜಿ ಸ್ಟಾರ್ ರವಿ ಸರ್ ಅವ್ರು ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಸಿನಿಮಾನ ಪ್ರೀತಿಸೋದು ಯಾರನ್ನೂ ಪ್ರೀತಿಸೋದು ಇಲ್ಲ, ಪ್ರೀತಿಸೋಕೆ ಆಗೋದು ಇಲ್ಲ, ನನ್ನ ಕೈಲಿ ಬರೋದಿಲ್ಲ. ಆ ಸಿನಿಮಾ ಇಲ್ಲಂತೂ ಉಸಿರಾಡೋದಿಲ್ಲ ನನ್ನ. ಸೊ ನನಗೆ ಸ್ವಲ್ಪ ಗ್ಯಾಪ್ ಬೇಕು ನನಗೆ. ಎಲ್ಲಂದ್ರೆ ನಾನು ಆವಾಗ ಹೇಳಿದ್ನಲ್ಲ, ಪೇರೆಂಟ್ಸ್ ಅಂದ ತಕ್ಷಣ ವಿ ಹ್ಯಾವ್ ಟು ಬಿ ಗಾರ್ಡಿಯನ್ಸ್ ಟು ದಿ ಕಿಡ್ಸ್, ನಾಟ್ ಸೆಕ್ಯೂರಿಟಿ ಗಾರ್ಡ್ ಟು ದಿ ಕಿಡ್ಸ್. ನಮ್ಗೆ ಅನ್ಸುತ್ತೆ ನಮ್ಮ ಮಕ್ಕಳಿಗೆ, ಮಕ್ಳು ಬೆಳೆದ ತಕ್ಷಣ ಈ ಮಗು ಅಲ್ಲಿ ಓಡಾಡ್ತೀವಿ, ಈ ಮಗು ನೆಕ್ಸ್ಟ್ ಏನು, ಇದ್ರ ಭವಿಷ್ಯ ಏನು, ನಮ್ಮ ಜೀವನ ಎಲ್ಲ ಪೂರ್ತಿ ಮಕ್ಳ ಮೇಲೆ ಗಮನ ಹೊಟ್ಟೋಗ್ಬಿಡುತ್ತೆ. ಇವ್ರಿಗೇನು ಮಾಡಬೇಕು, ಇವ್ರ ಜೀವನ ಏನು ಮಾಡ್ಬೇಕು, ನನ್ನ ಅವ್ರು ಬಿಟ್ಟು ಮಾಡೋದು, ಅವ್ರ ಸಿನಿಮಾ ಇದೇನಾಗುತ್ತೆ, ನಮ್ಮನ್ನು ಡೈವರ್ಟ್ ಮಾಡ್ತಾ ಹೋಗುತ್ತೆ. ಬಟ್ ಅವ್ರ ಕನಸು ಬೇರೆ ಏನೋ ಇರುತ್ತೆ, ಅವ್ರೇನೋ ಮಾಡಬೇಕು ಅಂತಿರ್ತಾರೆ. ಸೊ ಅವ್ರನ್ನ ಬಿಡಬೇಕು. ಅದಕ್ಕೆ ನಾನು ಎಲ್ಲೋದು ಒಂದೊಂದು ತುಂಬ ಹೇಳ್ತಿರ್ತೇನೆ, ಮಕ್ಕಳು ವಿ ಶುಡ್ ನೆವರ್ ಡ್ರೀಮ್ ಅಬೌಟ್ ಅವರ್ ಚಿಲ್ಡ್ರನ್, ವಿ ಶುಡ್ ಬಿ ಎ ಪಾರ್ಟ್ ಆಫ್ ದ ಡ್ರೀಮ್. ಎಂಜಾಯ್. ಈ ಮಗು ಇಲ್ಲಿ ಇದ್ರೆ ಅವ್ರ ತಾಯಿ ನಿಂತಿರ್ತಾರೆ, ಅದು ಯಾವಾಗ ಬೀಳುತ್ತೆ ಅಂತ ಕಾಯ್ತಿರ್ತಾರೆ, ಬಿದ್ದಾಗ ಅಲ್ಲಿ ಹಿಂಗೆ ನಿಂತಿರ್ತಾರೆ, ಅದೆಲ್ಲ ಆಗುತ್ತೆ. ಅವ್ರು ಬೀಳಬೇಕು, ಅವ್ರು ಎದ್ದೇಳಬೇಕು, ಅವ್ರವ್ರಿಗೆ ಎದ್ದು ಓಡಬೇಕು, ಆವಾಗಲೇ ಅದು ಜೀವನ. ನಾವು ಪ್ರತಿ ಸಲ ಅದನ್ನು ಕೈ ಇಟ್ಕೊಂಡು ಗೊತ್ತಿದ್ದಷ್ಟು ಅದು ನಮ್ಮನ್ನು ತಳ್ಳಿಬಿಟ್ಟೆ ಹೋಗುತ್ತೆ ಹೊರತು ಇವಾಗ ನೀನು ಎಷ್ಟೇ ಟ್ರೈ ಮಾಡು, ಅವ್ರ ತಾಯಿನ ಇಡೀ ಇದು ಅದು ಇದಲ್ಲ. ದೊಡ್ಡವರಾದ್ಮೇಲೆ ಇದಲ್ಲ, ದೊಡ್ಡವರಾದ್ಮೇಲೆ ಯಾವ ಕಾರಣಕ್ಕೂ ಯಾವ ಮಕ್ಕಳು ನೀವು ಮಾತು ಕೇಳ್ಕೊಂಡು ಕೇಳ್ಕೊಂಡಿಲ್ಲ. ಅದ್ರ ಜೊತೆ ನೀವು ಹಿಂದೆಯಿಂದ ಯು ಶುಡ್ ಬಿ ಎ ಗಾರ್ಡಿಯನ್ ಟು ದೆಮ್. ಅದು ತುಂಬ ಮುಖ್ಯ. ಇಲ್ಲ ಇವಾಗ ಅದೇ ಕಾಣಿಸೋದೆ ಕತೆಲ್ಲ, ಅದೇ ಕಾಣಿಸೋದು. ಮನ್ಸ್ ದ ಚೈಲ್ಡ್ ಕಮ್ಸ್ ಇನ್ ಟು ಲೈಫ್, ಇಟ್ ಟೇಕ್ಸ್ ಅವೇ ಹಾಫ್ ಆಫ್ ದೇರ್ ಲೈಫ್, ಇಟ್ ಟೇಕ್ಸ್ ಅವೇ ಹಾಫ್ ಆಫ್ ದೇರ್ ಲೈಫ್. ಬಿಕಾಸ್ ಹೆಂಡತಿ ಆದವಳು ಏನು ಮಾಡ್ತಾಳೆ, ಮಗು ಮೇಲೆ ಗಮನ ಹೊಟ್ಟೋಗುತ್ತೆ, ಗಂಡನ ಮೇಲೆ ಗಮನ ಇರಲ್ಲ. ಗಂಡನಿಗೆ ಅವನೇನೇ ಆಗಲಿ ಪ್ರೀತಿ ಬೇಕೇ ಬೇಕು, ಅವ್ನು ಮನೆಗೆ ವಾಪಸ್ ಬಂದರೆ ಎಲ್ಲ ಬರ್ತಾರೆ, ಅವನೊಂದು ಪ್ರೀತಿ ಬೇಕು. ಬಟ್ ಆ ಪ್ರೀತಿ ಶೇರ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಆ ಶೇರಿಂಗ್ ಬಂದಾಗ ಆ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಅದು ಪಾರ್ಟ್ ಆಫ್ ಲೈಫ್, ಯು ಹ್ಯಾವ್ ಟು ಫೇಸ್ ದಟ್. ಅದನ್ನ ಅರ್ಥ ಮಾಡಿಕೊಂಡು ಹೆಂಡತಿ ಆದವಳು ಲವರ್ ಆಗೇ ಇರಬೇಕು ಜೀವನ ಪೂರ್ತಿ, ಅವಾಗ ಜೀವನ ಚೆನ್ನಾಗಿರುತ್ತೆ. ಗಂಡ ಆದವನು ಲವರ್ ಆಗಿರ್ಬೇಕು. ಈ ಮದುವೆ ಅನ್ನೋದು ಆದ ತಕ್ಷಣ ಟೇಕನ್ ಫಾರ್ ಗ್ರಾಂಟೆಡ್, ವೈಫ್ ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್. ಐ ಲವ್ ಯು ಯಾಕೆ ಹೇಳಬೇಕು, ಐ ಲವ್ ಹೇಳಿದ್ದಕ್ಕೆ ನಾನು ಮದುವೆ ಮಾಡ್ಕೊಂಡು ಇನ್ನೇನು ದಿನ ಹೇಳ್ಬೇಕು ನಿನಗೆ ಅಂತಿರ್ತಾರೆ. ದಿನ ಬೆಳಗ್ಗೆ ಲವ್ ಮಾಡಕ್ ಮುಂಚೆ ದಿನ ಬೆಳಗ್ಗೆ ಐ ಲವ್ ಯುನ ಮೆಸೇಜ್ ಶುರು ಆಗಿರಲ್ಲ. ಮದುವೆ ಆದ್ಮೇಲೆ ಯಾವ ಕಾರಣಕ್ಕೂ ಯಾವ ಗಂಡು ಸರ್ದ್ರೆ ಐ ಲವ್ ಹೆಂಡತಿ ಹೇಳಿದ್ರ ಕೇಳಿದ್ವಿ ಇವತ್ತು ಹೇಳಿದ್ದು ನೀವು ಇಲ್ಲಿ ಎಷ್ಟು ಒದ್ದಾಡ್ದೆ ಅಂತ ಹೇಳಿದೆ ನಾನು. ಬಿಡ, ಒಂದು ರೋಸ್ ಕೊಡಕ್ಕೆ ಎಷ್ಟು ಒದ್ದಾಡ್ದೆ, ಕಾಲಿಗೆ ಬಿದ್ದು ಹಿಂಗೆಲ್ಲ ಅಂದು ಸಿನಿಮಾ ಪೋಸ್ಟ್ ಕೊಟ್ಟು, ನಿನ್ನ ಸಿನಿಮಾ ಈ ಥರ ಪೋಸ್ಟ್ ಕೊಟ್ಟು ಯಾವತ್ತು ಐ ಲವ್ ಹೇಳಿದ್ದೀನಿ, ಸುಳ್ಳು ಹೇಳ್ಬಿಡ ನೀನು ಎಲ್ಲಿ ಮದುವೆ ಆದ್ಮೇಲೆ. ಅದೇ ಸಿನಿಮಾ ಈರೋ ಆದ್ಮೇಲೆ ಈ ಪೋಸ್ ಗೊತ್ತಾಗಿರುತ್ತೆ, ನಾನು ನೋಡಿ ಕಲ್ತಿರ್ತೀಯ. ಯಾರು ನೀಟ್ ಒನ್ ಮಾಡ್ಕೊಂಡು ಯಾವ ಹುಡುಗಿ ಐ ಲವ್ ಹೇಳಿಲ್ಲ ನಾನು. ನೋಡಿ ನ್ಯೂ ಕಪಲ್ಸ್ ಇದ್ದಾರೆ, ಕೃಷ್ಣ ಮಿಲನ್ ಅವರ ಹತ್ರ ಕೇಳಿ, ಕೃಷ್ಣ ನೀವು ಡೈಲಿ ಹೇಳ್ತೀರಾ ಕೃಷ್ಣ ಡೈಲಿ ನೀವು ಐ ಲವ್ ಯು ಡೈಲಿ ಇಲ್ಲ, ಒನ್ಸ್ ಇನ್ 3 ಡೇಸ್ 4 ಡೇಸ್ ಇದು ಕರೆಕ್ಟ್ ಅಲ್ಲಿರೋ ಕುಂಬಿಸ್ಕೊಂಡಿರ್ತಾರೆ, ಅವಾಗ ಲವ್ ಎಲ್ಲ ಬರೋದು ಆಚೆ ಇಲ್ಲಿ ಸುಮ್ಮನೆ ಬರೋದೇ ಇಲ್ಲ. ಯಾವ ಕಾರಣಕ್ಕೂ ಯಾವನು ಐ ಲವ್ ಹೇಳಲ್ಲ, ಸುಮ್ಮನೆ ಅದು ಕಾಟಾಚಾರ ಕೇಳ್ತಾನೆ ಹೊರತು ಮನ್ಸಾರೆ ಯಾರು ಹೇಳಿದ್ರು. ಸರ್ ಮನೇಲಿ ಮ್ಯಾಡಮ್ ಕೋಪಿಸ್ಕೊಂಡಾಗ ನೀವು ಅವ್ರು ಹೇಗೆ ಸಮಾಧಾನ ಮಾಡ್ತಾರೆ? ಸಾಯಿಲಿ ಅಂತ ಹೋಗ್ತಾರೆ. ನಾವೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ, ನಾನು ಇರೋದೇ ಹೀಗೆ ನನ್ನ ಜೊತೆ ಇರಂಗಿದೆ ಇಲ್ಲ ಅಂತಾನೆ ಹೇಳಿದ್ರೆ. ಎವ್ರಿ ಮ್ಯಾನ್ ಶುಡ್ ಬಿ ಎವ್ರಿ ಇಲ್ಲಿರೋ ಪ್ರತಿಯೊಬ್ಬರು ಹೆಣ್ಮಕ್ಳು ಗಂಡಸನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಅವ್ರ ಸ್ಟ್ರೆಂತ್ ನೋಡಲ್ಲ ಆಯ್ಕೆ ಮಾಡ್ಕೋಬೇಕಿರೋದು, ಅವ್ರ ವೀಕ್ನೆಸ್ ನೋಡಿ ಆಯ್ಕೆ ಮಾಡ್ಕೋಬೇಕು. ಯು ಶುಡ್ ಲೈಕ್ ದರ್ ವೀಕ್ನೆಸ್ ಫಸ್ಟ್, ಸಂತರ ನಮ್ಮನ್ನು ಸಾವಿರ ವೀಕ್ನೆಸ್ ಇರುತ್ತೆ, ಅದು ಸಮಯತನ ನಮ್ಮನ್ನ ಒಪ್ಕೋಬೇಕು, ಏನು ಮಾಡೋಕ್ಕಾಗಲ್ಲ. ಸೂಪರ್, ವೀಕ್ನೆಸ್ ಹುಡುಕ್ಬೇಡ ನೀನು. ರವಿ ಸರ್, ಇವತ್ತು ಸಿನಿಮಾ ಕಥೆ ಜೊತೆ ಜೊತೆಗೆ ಕುಟುಂಬಗಳು ಹೇಗಿರಬೇಕು, ಜೋಡಿಗಳು ಹೇಗಿರಬೇಕು ಅನ್ನೋದು ಬಹಳ ಸುಲಭವಾಗಿ ಸರಳವಾಗಿ ನೇರವಾಗಿ ಹೇಳಿದ್ದಾರೆ.
ಬಹುಶಃ ಈ ಕಾರ್ಯಕ್ರಮದ ಮೂಲಕ ದಿಸ್ ವಿಲ್ ರೀಚ್ ಟು ಮೋಸ್ಟ್ ಆಫ್ ದ ಕಪಲ್ ಸಿಂಪಲ್ ವಿಷಯಗಳನ್ನ ಸಖತ್ತಾಗಿ ಹೇಳುವಂತ ನಮ್ಮ ರವಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಥ್ಯಾಂಕ್ ಯು. ಎಲ್ಲಿ ಸರ್ ಬನ್ನಿ.